ಮೊದಲೂರು ಕೆರೆಗೆ ನೀರಿನ ವಿಚಾರದಲ್ಲಿ ಸಿರಾ ತಾಲೂಕಿನಲ್ಲಿ ಸತತವಾಗಿ ಹದಿನೈದು ಇಪ್ಪತ್ತು ವರ್ಷಗಳಿಂದ ಸಿರಾ ಜನತೆಯನ್ನು ತಪ್ಪುದಾರಿಗೆ ಎಳೆದು ರಾಜಕೀಯ ರಾಜಕಾರಣಗೊಳಿಸೋದು ಬಿಟ್ಟರೆ ವ್ಯವಸ್ಥಿತವಾಗಿ ಸಿರಾ ಸಾರ್ವಜನಿಕರಿಗೆ ನೀರು ತರಬೇಕು ನೀರು ಕೊಡಬೇಕು ಅಂತಕ್ಕಂಥ ಯಾವ ರಾಜಕಾರಣಿಗಳು ಬರಲಿಲ್ಲ ಅಂತಕ್ಕಂಥದ್ದು ನಮ್ಮ ತಾಲೂಕಿನ ಜನತೆಯ ದುರ್ದೈವ ಕಾರಣ ಜಯಚಂದ್ರ ಅವರು ಸತತವಾಗಿ ಎರಡು ಬಾರಿ ಗೆದ್ದರು ಗೆಲ್ಲ ಅಂಥ ಸಂದರ್ಭದಲ್ಲಿ ಗೆದ್ದಂಥ ಸಂದರ್ಭದಲ್ಲಿ ಅದಕ್ಕಿಂತ ಮುಂಚೆ ಮದ್ಲೂರು ಕೆರೆಗೆ ನೀರು ತರ್ತೀನಿ ಅಂತಂದು ಸುಳ್ಳನ್ನು ಹೇಳಿ ರಾಜಕಾರಣ ಮಾಡಲಿಕ್ಕೆ ಹೋಗಿ ಅವರು ಜನಗಳನ್ನು ತಪ್ಪುದಾರಿಗೆ ಎಳೆದು ಸತತವಾಗಿ ಎರಡು ಸಾರಿ ಗೆದ್ದಂಥ ಉದಾಹರಣೆ ಇದೆ ಅಲ್ಲಿ ತನಕ ಸಿರಾತ್ ತಾಲೂಕಿನಲ್ಲಿ ಎರಡು ಸಾರಿ ಯಾರೂ ಸತತವಾಗಿ ಗೆದ್ದಂಥ ಉದಾಹರಣೆ ಇರಲಿಲ್ಲ ಕಾರಣ ಸಿರಾದ್ ತಾಲೂಕು ಬರಪೀಡಿತ ಪ್ರದೇಶ ಗಡಿನಾಡು ಪ್ರದೇಶ ಡ್ರೈ ಬೆಲ್ಟ್ ಆಗಿದ್ದರಿಂದ ಜನಗಳಿಗೆ ಏನೋ ನೀರು ತರ್ತಾರೆ ನಮ್ಮ ಜೀವನ ಹಸನಾಗುತ್ತೆ ಅಂತಕ್ಕಂಥ ಆಶಾಭಾವನೆಯಿಂದ ಅವರನ್ನು ಮರು ಆಯ್ಕೆ ಮಾಡಿದರು ಅವರೇನು ಮಾಡಿದರು ಮದ್ಲೂರು ಕೆರೆಗೆ ನೀರು ತರ್ತೀನಿ ತರ್ತೀನಿ ಅಂತ ಹೇಳಿಬಿಟ್ಟು ಎಸ್ ಎಂ ಕೃಷ್ಣ ಅವರಿದ್ದಾಗ ಇವರು ಮಂತ್ರಿಗಿರಿ ಇದ್ದಾಗ ಪ್ರಭಾವ ಬೆಳೆಸಿ ಅರುವತ್ತು ಕೋಟಿ ಗ್ರ್ಯಾಂಡ್ ತೊಗೊಂಬಂದು ಒಂದು ಚಾನಲ್ ನಿರ್ಮಾಣ ಮಾಡಿದರು ಆ ಚಾನೆಲ್ ಪರ್ಸೆಂಟೇಜ್ ತಗೊಂಡ್ರು ಮದ್ಲೂರು ಕೆರೆಗಳು ಹೊಡೆದ್ರು ಲೂಟಿ ಮಾಡಿದರು ಇಂಥ ವಿಚಾರಗಳನ್ನ ತಗೊಂಡು ಮದ್ಲು ಕೆರೆ ನೀರಂತೂ ತರಲಿಲ್ಲ ಪ್ರಭಾವ ಮಂತ್ರಿಯ ಮಂತ್ರಿ ಆಗಿದ್ದರಿಂದ ಎಸ್ ಎಂ ಅವರ ಒಡನಾಡಿ ಆಗಿರೋದ್ರಿಂದ ಅರವತ್ತು ಕೋಟಿ ಕೈ ಗ್ರ್ಯಾಂಡ್ ತೊಗೊಂಬಂದರು ಚಾನಲ್ ನಿರ್ಮಾಣ ಮಾಡಿದರು ಆಗ ಅಲೋಚೇಷನ್ ಆಗಲಿ ಹೇಮಾವತಿ ನೀರಿನ ಪ್ರಸ್ತಾಪ ಆಗಲಿಲ್ಲ ಅಭಿವೃದ್ಧಿಗೆ ಗ್ರ್ಯಾಂಡ್ ತೊಗೊಂಬಂದರು ಚಾನಲ್ ಮಾಡಿದರು ತದನಂತರ ಮೊದ್ಲೂರು ಕೆಲ ಆವರಣದಲ್ಲಿ ಇರ್ತಕ್ಕಂಥ ಹೂಳೆತ್ತಂಥ ಸಮಾಜದಲ್ಲಿ ನೂರಾರು ಕೋಟಿಯ ಬೆಲೆ ಬಾಳ್ತಕ್ಕಂಥ ಮರಳನ್ನು ಲೂಟಿ ಮಾಡಿ ಇಡೀ ನಮ್ಮ ಸೀರಾಜ್ ತಾಲೂಕಿನ ಜನತೆಯನ್ನು ತಪ್ಪು ದಾರಿ ಮಾಡಿ ಕುರಿಗಳ ತಲೆ ಬಿಂಬಿಸಿ ನಮ್ಮನ್ನು ದಡ್ಡನ್ನು ಮಾಡಿದರು ಕಾರಣ ಇಷ್ಟೇ ಯಾವುದೇ ಕಾರಣಕ್ಕೂ ಸರ್ಕಾರದಿಂದ ಅಧಿಕೃತ ಆದೇಶ ಇಲ್ಲಿವರೆಗೂ ಆಗಿಲ್ಲ ಹಂಗಾಗಿ ಹತ್ತರಿಂದ ಹದಿನೈದು ವರ್ಷ ಕಾಂಗ್ರೆಸ್ನವರು ರಾಷ್ಟ್ರೀಯ ಪಕ್ಷದವರು ಮದ್ಲೂರು ಕೆರೆಯನ್ನು ರಾಜಕಾರಣಗೊಳಿಸಿದರು ತದನಂತರ ಬಿ ಜೆ ಪಿಯವರು ಸಹ ಅದು ಒಂದು ರಾಷ್ಟ್ರೀಯ ಪಕ್ಷ ಆದ್ದರಿಂದ ಅವರೂ ಸಹ ಇದೇ ರಾಜಕಾರಣಗೊಳಿಸೋಕ್ಕೆ ಅಣಿಯಾದರು ಉದಾಹರಣೆಗೆ ಮೊನ್ನೆ ಉಪಚುನಾವಣೆ ಬಂತು ಉಪಚುನಾವಣೆಯಲ್ಲಿ ಮೊದಲು ಕೆರೆಯ ಅಂಗಳದಲ್ಲಿಯೇ ಅವರು ಸಮಾವೇಶ ಮಾಡಿ ಇಪ್ಪತ್ತಿಂದ ಮೂವತ್ತು ಸಾವಿರ ಜನ ಕಲಿತಂಥ ಸಂದರ್ಭದಲ್ಲಿ ಆಗಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಶ್ರೀಯುತ ಶ್ರೀಮಾನ್ ಯಡಿಯೂರಪ್ಪನವರು ಮದ್ದೂರು ಕೆರೆಗೆ ನೀರು ಬಿಟ್ಟು ಆರು ತಿಂಗಳಲ್ಲಿ ಬಾಗಿನ ಅರ್ಪಿಸ್ತೀನಿ ನಾನೇ ಬಂದು ಬಾಗಿನ ಅರ್ಪಿಸ್ತೀನಿ ಅಂತ ಮಾತು ಕೊಟ್ಟರು ಆ ಸಂದರ್ಭದಲ್ಲಿ ಪಕ್ಕದಲ್ಲಿ ಕೂತಿರ್ತಕ್ಕಂಥ ಇವತ್ತಿನ ಉಸ್ತುವಾರಿ ಸಚಿವರು ಅವತ್ತು ಉಸ್ತುವಾರಿ ಸಚಿವರಾಗಿದ್ದರು ಕಳ್ಳೆಪುರಿ ತಿಂತ ಇದ್ರ ಇದು ಅಲೋಕೇಶನ್ ಆಗಿಲ್ಲ ಇದು ಅಲೋಕೇಶನ್ ಆಗಿಲ್ಲ ನೀರು ಬಿಡಲಿಕ್ಕೆ ಆಗಲ್ಲ ಇದು ತುಂಬಲ್ಲ ಅನ್ನ ಹೇಳ್ಬೇಕಿತ್ತು ಚುನಾವಣೆಗೆ ಸೀಮಿತಗೊಳಿಸಿ ಜನಗಳನ್ನು ತಪ್ಪದಾರಿಗೆಳು ಕೇವಲ ಓಟಿಗೋಸ್ಕರ ಸುಮ್ಮನಿದ್ದು ಗೆದ್ದಂಥ ಸಂದರ್ಭದಲ್ಲಿ ಗೆದ್ದಾದ ಮೇಲೆ ಮೊಸಳೆ ಕಣ್ಣೀರು ವರ್ಷಕ್ಕೆ ಇವತ್ತು ಅಲೋಕೇಶನ್ ಹೇಳ್ತೀರಾ ಹೌದು ಅಲೋಕೇಶನ್ ಆಗಿಲ್ಲ ಆದರೆ ತುಮಕೂರು ಜಿಲ್ಲೆಯಾದ್ಯಂತ ಅನಧಿಕೃತವಾಗಿ ಎಷ್ಟು ಕೆರೆಗಳು ನೀರು ಬಿಡ್ತಾ ಇದ್ದೀರ ತುಮಕೂರು ಜಿಲ್ಲೆಯಲ್ಲಿ ಮೊದಲು ಕೆರೆ ಒಂದೇ ನಿಮಗೆ ಮನತಾ ಉದಾಹರಣೆ ಯಾಕೆ ಕುಡಿಯೋ ನೀರಿಗೋಸ್ಕರ ಸಿರಾ ಸಿರಾಜನತೆಗೆ ಇದನ್ನು ರಾಜಕಾರಣಗೊಳಿಸ್ದೆ ಕುಡಿಯೋ ನೀರಿಗೋಸ್ಕರ ದೇಹಿ ಅಂತ ಕೇಳ್ತಾ ಇದ್ದೀವಿ ನಮಗೇನು ಗೊತ್ತು ನಿಮ್ಮ ಆಶ್ವಾಸನೆ ಏನು ಕೊಟ್ಟಿದ್ದೀರಾ ನಿಮ್ಮ ಭರವಸೆ ಏನು ಕೊಟ್ಟಿದ್ದೀರಾ ಅಲೋಕೇಶನ್ ಬಗ್ಗೆ ನಮಗೆ ಗೊತ್ತಿಲ್ಲ ನೀವು ಮಾತು ಕೊಟ್ಟಿರ್ತಕ್ಕಂಥ ಆ ವಚನವನ್ನು ಉಳಿಸ್ಕೊಳ್ಳಿ ಅವತ್ತು ಕುಮಾರಸ್ವಾಮಿ ಬಗ್ಗೆ ಬಿ ಜೆ ಪಿಯವರೆಲ್ಲ ಹೇಳ್ತಿದ್ರಿ ವಚನ ಪ್ರಶ್ನೆ ಅಂತ ಇವತ್ತು ಕೆರೆಯಂಗನಲ್ಲಿ ಬಂದು ವಾಚನ ಭ್ರಷ್ಟತೆ ಆಗಿರೋದು ಶ್ರೀಮಾನ್ ಮುಖ್ಯಮಂತ್ರಿಗಳ ಬಂದಿಲ್ಲಿ ವಾಗ್ದಾನ ಕೊಟ್ಟು ಅವರು ವಚನ ಪ್ರಶ್ನೆ ಆಗಲ್ವಾ ನಿಮಗೆ ಮಾತ್ರ ವಚನ ಪ್ರಶ್ನೆತೆ ಬೇರೆ ಯಾವ್ದಾ ಇಂಥ ವ್ಯವಸ್ಥೆ ಇರಲಿ ಇಂಥ ಪಿತೂರಿ ಮಾಡಿ ನಮ್ಮ ಸಿರಾಜನತೆಯನ್ನು ತಪ್ಪು ಹೇಳಿರ್ತಕ್ಕಂಥ ಈ ಎರಡೂ ರಾಷ್ಟ್ರೀಯ ಪಕ್ಷಗಳು ಇವತ್ತು ಮಾಧುಸ್ವಾಮಿ ಅವರು ಅಲೋಕೇಶನ್ ಆಗಿಲ್ಲ ಕಾನೂನು ಬಾಹಿರವಾಗಿ ನಾವು ನೀರು ಬಿಡಲ್ಲ ನಾನು ಅದನ್ನು ಸ್ವಾಗತಿಸ್ತೀನಿ ಕಾರಣ ಇಷ್ಟೇ ಕ ಸರ್ಕಾರದ ಆದೇಶ ಏನಿದೆ ಅದನ್ನು ನೀವು ಹೇಳಿದ್ದೀರ ಆದರೆ ಇದಕ್ಕಿಂತ ಮುಂಚೆ ಇದೇ ಜಯಚಂದ್ರ ಅವರು ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಅಲೋಕೇಶನ್ ಮಾಡಿದ್ದೀನಿ ನೀರು ತಂದಿದ್ದೀನಿ ಬಿಡ್ತಾ ಇಲ್ಲ ದೇವೇಗೌಡರು ಕುಟುಂಬದ ನೀರು ಬಿಡ್ತಾ ಇಲ್ಲ ಅಂದರು ಸ್ವಾಮಿ ಇವತ್ತು ತಾಕತ್ತಿದ್ದರೆ ಹೋಗಿ ಇವತ್ತು ಮಾಧುಸ್ವಾಮಿಗೆ ನಾನು ಅಲೊಕೇಶನ್ ಮಾಡಿಸಿದ್ದೆ ನೀರು ಯಾಕೆ ಬಿಡ್ತಾ ಇಲ್ಲ ಅಂತ ಕೇಳಿ ಮತ್ತೆ ಅವರು ಜೈಲಿಗೆ ಹಾಕ್ತೀರಿ ಅಂದರೆ ಸುಮ್ಮನೆ ಕೂತಿದ್ದೀರಾ ನೀರು ಬಿಡೋಕ್ಕಾಗಲ್ಲ ಅಂತ ಹೇಳಿದ್ರು ಸುಮ್ಮನೆ ಕೂತಿದ್ದೀರಾ ಅಲೋಕೇಶನ್ ಮಾಡಿಸಿದ್ದು ಇಲ್ಲೋಯ್ತು ಸ್ವಾಮಿ ಜಯಚಂದ್ರ ಅವರೇ ಕೇವಲ ಲೂಟಿಗೋಸ್ಕರ ಜನಗಳ ತಪ್ಪುದಾರಿಗೆಸ್ಕರ ಇಂಥ ರಾಜಕೀಯ ಕುತಂತ್ರಗಳನ್ನು ಬಿಟ್ಟು ಸತ್ಯಾಸತ್ಯತೆಯನ್ನು ಮನವರಿಕೆ ಮಾಡಿ ಜನಗಳಿಗೆ ಈ ಜನಪ್ರತಿಯಾದವರು ಸೇವೆ ಮಾಡಲಿಕ್ಕೆ ಇಚ್ಛಾಶಕ್ತಿ ಇರಬೇಕು ಕೇವಲ ಓಟಿಗೋಸ್ಕರ ಗಿಮಿಕ್ ರಾಜಕಾರಣ ಬಿಟ್ಟು ಸಿರಾ ತಾಲೂಕಿನ ಜನ ನೊಂದಿದ್ದಾರೆ ಸ್ವಾಮಿ ಸಾವಿರದ ನಾನ್ನೂರು ಅಡಿ ಸಾವಿರದ ಐನೂರು ಅಡಿ ಕೊರೆಸಿದ್ರು ನೀರು ಸಿಗ್ತಾ ಇಲ್ಲ ಇಂಥ ಸಂದರ್ಭದಲ್ಲಿ ಯಾರೋ ಮಹಾರಾಜ ನೀರು ತರ್ತಾರೆ ಅಂತ ಆಸೆಯಿಂದ ತಮಗೆ ಮತ ಹಾಕಿ ಗೆಲ್ಲಿಸಿದ ಮೇಲೆ ನೀವೇನು ಮಾಡಿದಿರಿ ಎಲ್ಲ ಗೊಂದಲದ ಹೇಳೋಕ್ಕೆ ಅಲೊಕೇಶನ್ ಎಲ್ಲೋ ಆಯಿತು ಅಲೊಕೇಶನ್ ಆಗಿಲ್ಲ ಅಂತೀರಾ ಸನ್ಮಾನ್ಯ ಮಾಧುಸ್ವಾಮಿ ಅವರಿಗೆ ಒಂದು ಮನವಿ ಇವತ್ತು ಅಲೊಕೇಶನ್ ಆಗಿದೆಯೋ ಇಲ್ವೋ ನಮಗೆ ಗೊತ್ತಿಲ್ಲ ಕುಡಿಯೋ ನೀರಿಲ್ಲದೆ ಸಿರಾ ಜನ ಪರಿತಾಪ ಪಡ್ತಾವ್ರೆ ಮಾನವೀಯ ದೃಷ್ಟಿಯಲ್ಲಿ ಕೆರೆ ತುಂಬಿಸ್ಲಿ ಅಂತಕ್ಕಂಥ ಒಂದು ಮನವಿಯನ್ನು ಮಾಡ್ತಾ ಹಿಂದೆ ಇದೇ ಜಯಚಂದ್ರವರು ಹಾಸಂದವರು ಹೇಮಾವತಿ ನೀರು ಬಿಡಲಿಕ್ಕೆ ಬೊಂದ್ರ ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತ ಹೇಳಿಕೆ ಕೊಡ್ತಿದ್ರಲ್ಲ ಇವತ್ತು ಯಾಕೆ ಸುಬ್ಬಿದ್ದೀರಾ ಸ್ವಾಮಿ ಅಲ್ಲಿ ನಿಮ್ಮ ಅಲೊಕೇಶನ್ ಇಲ್ಲೋಯ್ತು ಸ್ವಾಮಿ ಈ ಕಡೆ ಗಮನ ಹರಿಸಿ ಸ್ವಾಮಿ ಮಾಧುಸ್ವಾಮಿ ಅವರು ಮಾತಾಡಿದಾಗ ಇವತ್ತು ಒಂದೇ ಒಂದು ಮಾತಾತ್ತಾ ಇಲ್ಲ ನೀವು ನಿಮ್ಮ ಅಲೊಕೇಶನ್ ಇಲ್ಲೋಯ್ತು ಸ್ವಾಮಿ ಕೇವಲ ಮಳ್ಳು ಮತ್ತು ಆ ಗ್ರ್ಯಾಂಡ್ ತೊಗೊಂಬಂದು ಲೂಟಿ ಮಾಡೋದ್ರ ಅಷ್ಟಕ್ಕೆ ಹತ್ರ ಅದರತ್ತ ಗಮನ ಕೊಟ್ಟು ಅಷ್ಟಕ್ಕೆ ಮಾತ್ರ ಸೀಮಿತ ಆಯ್ತಾ ಸ್ವಾಮಿ ಯಾಕೆ ಸ್ವಾಮಿ ಸಿರಾ ತಿನ್ನ ದಾರಿ ತಪ್ಪಿಸ್ಬೇಡಿ ಸ್ವಾಮಿ ಇನ್ನು ಮುಂದೆ ನಿಮ್ಮ ಈ ಕುತಂತ್ರ ರಾಜಕಾರಣ ಎರಡು ರಾಷ್ಟ್ರೀಯ ಪಕ್ಷಗಳಿದವು ಇನ್ನು ಮುಂದೆ ನಡೆಯಲ್ಲ ಸಿರಾ ಜನ ಜಾಗೃತರಾಗ್ತಾರೆ ಓ ಇವೆರಡು ಪಕ್ಷದವರು ರಾಷ್ಟ್ರೀಯ ಪಕ್ಷದವರು ಬರೀ ರಾ ಬದಲೂರು ಕೆರೆ ರಾಜಕಾರಣಗೊಳಿಸೋದಕ್ಕಷ್ಟೇ ಸೀಮಿತ ಇವರು ನಿಜವಾಗ್ಲೂ ಪ್ರ ಪ್ರಯತ್ನ ಮಾಡ್ತಾ ಇಲ್ಲ ನಮಗೆ ನೀರು ಥರ ಅಂಥ ವ್ಯವಸ್ಥೆ ಇಲ್ಲ ಅಂತ ಇವತ್ತು ಭದ್ರಾ ಮೇಲ್ದಂಡೆಯ ಬೇಸ್ದಲ್ಲಿರ್ತಕ್ಕಂಥ ಮದ್ಲೂರು ಕೆರೆಗೆ ಹೇಮಾವತಿ ನೀರು ತರಲ್ಲ ಅಂತ ಬರಲಿಕ್ಕೆ ಕಷ್ಟ ಸಾಧ್ಯ ಅಂತ ಅವತ್ತು ಸನ್ಮಾನ್ಯ ದಿವಂಗತ ಸತ್ತಾಣ ಮುಂಚೆ ಹೇಳ್ತಿದ್ರು ಆಗೆಲ್ಲ ಏನು ಬಿಂಬಿಸ್ತಾ ಇದ್ರಿ ವಿರೋಧ ಮಾಡ್ತಾರೆ ಅಂತ ಹೇಳ್ತಿದ್ರಿ ಈಗ ಮತ್ತೆ ಈಗ ಬರ್ತಾ ಇರೋದು ಯಾವುದು ಇದು ಸರಿ ಸಂದೇಶ ತಪ್ಪು ಸಂದೇಶನ ತಪ್ಪು ಸಂದೇಶ ಆದರೆ ಯಾಕೆ ನೀವು ಮಾತಾಡ್ತಾ ಇಲ್ಲ ಜಯಚಂದ್ರ ಅವರೇ ದಯವಿಟ್ಟು ಬಿ ಜೆ ಪಿಯವರು ಇವತ್ತೇನು ಗೆದ್ದಿದ್ರೆ ರಾಜೇಶ್ ಗೌಡರು ನಿಮ್ಮ ಸಮ್ಮುಖದಲ್ಲಿ ಕೊಟ್ಟು ನೀವು ಆ ಮೂಲಕ ಕೆರೆ ಅಂಗಡದಲ್ಲಿ ಪ್ರಮಾಣ ಮಾಡಿ ಕೆರೆ ಅಂಗಡದಲ್ಲಿ ವಾಗ್ದಾನ ಕೊಟ್ಟು ನೀವು ಶಾಸಕರಾಗಿದ್ದೀರಿ ನಿಮ್ಮ ಮುಖ್ಯಮಂತ್ರಿಗಳ ಹತ್ರ ಹೋಗ್ತಿರೋ ಅಥವಾ ಯಾರತ್ರ ಹೋಗ್ತಿರೋ ಆ ವಾಗ್ದಾನ ಈಡೇರಿಸಬೇಕು ಅಂದರೆ ಮೊದಲು ಕೆರೆ ತುಂಬಿಸೋ ಅಂತ ಪ್ರಯತ್ನ ಮಾಡಿ ಸಿರಾ ಜನತೆಯ ಮನಸ್ಸನ್ನು ಗೆಲ್ಲಬೇಕು ಇಲ್ಲ ಅಂದರೆ ಸಿರಾ ತಾಲೂಕು ಜೆ ಡಿ ಎಸ್ ಜನತಾದಳ ಉಗ್ರ ಹೋರಾಟವನ್ನು ಮಾಡಿ ಈ ಎರಡೂ ಪಕ್ಷಗಳ ಉದಾಸೀನತೆ ಮತ್ತು ದೌರ್ಬಲ್ಯ ಮತ್ತು ಜನಗಳು ದಾರಿ ತಪ್ಪತಕ್ಕಂಥ ಕೆಲಸ ಮಾಡ್ತಾರೆ ಅಂತ ಜಾಗೃತಿ ಮೂಡಿಸಬೇಕಾಗುತ್ತೆ ಅಂತ ಇವತ್ತಿನ ಮೂಲಕ ಈ ಟಿ ಮೂಲಕ ಈ ವಾಹಿನಿ ಮೂಲಕ ಸಂದೇಶ ರವಾನೆ